ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ನಾನು ಶ್ರೀ ಅರವಿಂದೋ ಸಂಸ್ಥೆಯಲ್ಲಿ ತರಬೇತಾರನಾಗ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ಈ ಮೂರು ನಿಮಿಷದ ಈ ವಿಡಿಯೋನಲ್ಲಿ ತಮ್ಮ ಜೊತೆ ಇರೋ ಇರೋಂಥ ವಿಚಾರ ಏನಂತ ಹೇಳಿದ್ರೆ ನಮ್ಮ ಶ್ರೀ ಅರವಿಂದೋ ಸಂಸ್ಥೆ ವತಿಯಿಂದ ನಾವು ಝಡ್ ಐ ಐ ಇ ಐ ಅನ್ನೋ ಅಂದರೆ ಜೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಶನ್ ಇನಿಷಿಯೇಟಿವ್ಸ್ ಅನ್ನುವಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ ಇದರ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್ ಅಂತ ಅಂದ್ರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ ಈ ವೇದಿಕೆ ಅಡಿನಲ್ಲಿ ನಾವು ರೂಪಾಂತರ ವಿಚಾರ ಸಂಕಿರಣಗಳನ್ನ ಏರ್ಪಡಿಸ್ತಾ ಇದ್ದೀವಿ ದೇಶಾದ್ಯಂತ ಏರ್ಪಡಿಸ್ಬಿಟ್ಟು ಇಲ್ಲಿ ನಾವು ಶಿಕ್ಷಕರಿಂದನೇ ಈಗ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕರು ತಮ್ಮ ವೃತ್ತಿ ಜೀವನದಲ್ಲಿ ಅವಧಿ ತಮ್ಮ ವೃತ್ತಿ ಜೀವನದ ಸುದೀರ್ಘ ಈ ಒಂದು ಅನುಭವದಲ್ಲಿ ತಮಗೆ ಎದುರಾಗಿರುವಂಥ ಅನೇಕ ಸವಾಲುಗಳು ಅಂದರೆ ಹಾಜರಾತಿ ಸಮಸ್ಯೆ ಇರಬಹುದು ದಾಖಲಾತಿ ಸಮಸ್ಯೆ ಸಮುದಾಯದ ಸಹಭಾಗಿತ್ವ ಕಡಿಮೆ ಇರುವಂಥದ್ದು ಮಕ್ಕಳ ಕಲಿಕಾ ಮಟ್ಟ ಕಡಿಮೆ ಇರುವಂಥದ್ದು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಕುಸಿತ ಈ ತರದ ಇತರೆ ಸಮಸ್ಯೆಗಳನ್ನು ತಾವು ಸಮರ್ಥವಾಗಿ ಎದುರಿಸಲಿಕ್ಕೆ ಶೂನ್ಯ ಬಂಡವಾಳ ಬಳಸಿ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ ತಮ್ಮ ಸಮಸ್ಯೆ ತಮಗೆ ಎದುರಾಗಿರುವಂಥ ತಮ್ಮ ಶಾಲೆಗೆ ಎದುರಾಗಿರುವಂಥ ಸಮಸ್ಯೆಗಳನ್ನ ಸಮರ್ಥವಾಗಿ ನಿಭಾಯಿಸಿ ತಮ್ಮ ಕೊಡುಗೆಗಳನ್ನು ದೇಶದ ಶಿಕ್ಷಣ ವ್ಯವಸ್ಥೆಗೆ ನೀಡಿರುವಂಥ ಶಿಕ್ಷಕರ ಈ ಒಂದು ಕ್ರಿಯಾಶೀಲ ಚಟುವಟಿಕೆಗಳು ಅಂದರೆ ಇನ್ನೋವೇಟಿವ್ ಐಡಿಯಾಸ್ ನಮ್ಮ ಶಿಕ್ಷಕರಿಂದನೇ ಬಂದಿರೋಂಥದ್ದು ಇಂಥವನ್ನ ತಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ನಾನಿವತ್ತು ತಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಈಗ ನಾನು ತಮ್ಮ ಜೊತೆ ಹಂಚ್ಕೊಳ್ತಿರೋಂಥ ವಿಚಾರ ಯಾವುದು ಇನ್ನೋವೇಟಿವ್ ಐಡಿಯಾ ಅಂದರೆ ಶೂನ್ಯ ಬಂಡವಾಳದಿಂದ ಕೂಡಿದ ಕ್ರಿಯಾಶೀಲ ಚಟುವಟಿಕೆ ಯಾವುದು ಅಂತ ಹೇಳಿದ್ರೆ ಶಾಲಾ ಸಂಸತ್ತು ಅಥವಾ ಮಕ್ಕಳ ಸಂಸತ್ತು ಇದನ್ನು ನಮಗೆ ಈ ವಿಚಾರನ ಹಂಚಿಕೊಂಡಿರುವಂತಹ ಶಿಕ್ಷಕರು ಯಾರು ಹೇಳಿದ್ರೆ ಆಶುತೋಷ್ ದುಬೆ ಅವರು ಮೀನಾ ಮೇಡಮ್ ಅವರು ಮತ್ತು ಇತರೆ ನಾಲ್ಕು ಜನ ಶಿಕ್ಷಕರು ಉತ್ತರ ಪ್ರದೇಶದ ಸರ್ಕಾರಿ ಶಾಲಾ ಶಿಕ್ಷಕರು ಈ ಶಾಲಾ ಸಂಸತ್ತು ಈಗ ನಮಗೆ ಗೊತ್ತಿರೋ ಹಾಗೆ ಶಿಕ್ಷಣ ವ್ಯವಸ್ಥೆಯ ಮೂಲ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಈ ಮತ್ತೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತುಂಬುದು ಮಕ್ಕಳಲ್ಲಿ ಜವಾಬ್ದಾರಿಯನ್ನು ಬೆಳೆಸೋದು ಅವರನ್ನು ಒಂದು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡೋದು ಮತ್ತೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನ ತುಂಬುದು ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸೋದು ಮಕ್ಕಳಲ್ಲಿ ಒಗ್ಗಟ್ಟು ಅಂದರೆ ಸಹಕಾರ ಗುಣ ಸಹಕಾರ ಮನೋಭಾವನೆಯನ್ನು ಬೆಳೆಸುವಂಥದ್ದು ಮಕ್ಕಳ ಒಟ್ಟಾರೆಯಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯ ಗುರಿಯಾಗಿರುತ್ತೆ ಅನ್ನೋದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಇಲ್ಲಿ ಶಾಲಾ ಸಂಸತ್ತು ಇದನ್ನು ನಾವು ಎಲ್ಲಿ ಹೇಳಿದ್ರೆ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಥವಾ ಶಿಕ್ಷಕರು ಅನ್ಯ ಕಾರ್ಯಗಳ ನಿಮಿತ್ತ ನಿಯೋಜನೆಗೊಳ್ತಾರೆ ಅಥವಾ ಶಿಕ್ಷಕರು ಯಾವುದೋ ಒಂದು ಅನಾರೋಗ್ಯದ ಕಾರಣ ನಿಮಿತ್ತನೋ ಯಾವುದೋ ಒಂದು ಇತರೆ ಕಾರಣಗಳಿಗೋಸ್ಕರ ಏನಾದರೂ ಶಾಲೆಯಲ್ಲಿ ಇದು ಕೆಲಸಕ್ಕೆ ರಜೆಯ ತಗೊಂತಾರೆ ಇಂಥ ಅವಧಿಗಳಲ್ಲಿ ನಮಗೆ ಈ ಶಾಲಾ ಸಂಸತ್ತು ಅನ್ನುವಂಥ ಒಂದು ಈ ಶೂನ್ಯ ಬಂಡವಾಳದಿಂದ ಕೂಡಿದ ಕ್ರಿಯಾಶೀಲ ಚಟುವಟಿಕೆ ತುಂಬಾ ಸಹಾಯ ಮಾಡುತ್ತೆ ಈ ಶಾಲಾ ಸಂಸತ್ತು ಇದನ್ನು ಎಲ್ಲಾ ಶಾಲೆಗಳಲ್ಲೂ ಅಳವಡಿಸಬಹುದು ಇದನ್ನು ಅಳವಡಿಸಬೇಕಂತ ಹೇಳಿದ್ರೆ ಅಲ್ಲಿ ಮೂರು ಸ್ಟೆಪ್ಸ್ ಇದೆ ಮೂರು ಹಂತಗಳು ಮೂರು ಸ್ಟೆಪ್ಸ್ ಹೇಳಿದ್ರೆ ಮೊದಲನೇ ಹಂತ ಪ್ಲಾನ್ ಮಾಡೋದು ಎರಡನೇ ಹಂತ ಸಂಸತ್ ಫಾರ್ಮೇಷನ್ ಮಾಡೋದು ಮೂರನೇ ಹಂತ ವಚನ ಸ್ವೀಕಾರ ಈ ಮೂರು ಹಂತಗಳಲ್ಲಿ ಅಂದರೆ ನಾವು ಫಸ್ಟ್ ಪ್ಲಾನ್ ಮಾಡ್ತೀವಿ ಈ ಶಾಲಾ ಸಂಸತ್ತನ್ನು ಕ್ರಿಯಾಶೀಲ ಚಟುವಟಿಕೆನ ನಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊತೀವಿ ಇದರಲ್ಲಿ ನಾವು ಎಲೆಕ್ಷನ್ ಅನ್ನ ನಡೆಸ್ತೀವಿ ಸೆಲೆಕ್ಷನ್ ಅನ್ನ ಮಾಡ್ತೀವಿ ಮಕ್ಕಳದು ಎರಡನೇ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ನಾವು ಈ ಪ್ರಧಾನಮಂತ್ರಿ ಸ್ಪೀಕರ್ ಆಮೇಲೆ ಇತರೆ ಸಾ ಇದು ಶಿಕ್ಷಣ ಮಂತ್ರಿ ಆರೋಗ್ಯ ಮತ್ತು ನೈರ್ಮಲ್ಯ ಮಂತ್ರಿ ಅರಣ್ಯ ಸಚಿವ ಮತ್ತು ಮಧ್ಯಾಹ್ನ ಬಿಸಿ ಊಟದ ಮಂತ್ರಿ ಆಮೇಲೆ ಗ್ರಂಥಾಲಯ ಸಚಿವ ಈ ತರದ ಖಾತೆಗಳನ್ನ ಅಂದ್ರೆ ಸಚಿವರನ್ನ ನೇಮಕ ಮಾಡ್ತೀವಿ ಮಕ್ಕಳನ್ನ ಎಲೆಕ್ಟ್ ಮಕ್ಕಳು ಸೆಲೆಕ್ಟ್ ಆಗಿರೋ ಎಲೆಕ್ಟ್ ಆಗಿ ಸೆಲೆಕ್ಟ್ ಆಗಿರೋಂತ ಮಕ್ಕಳನ್ನ ಇಲ್ಲಿ ಸಂಸತ್ ಫಾರ್ಮೇಷನ್ ಆಯಿತು ಮೂರನೇ ಸ್ಟೆಪ್ ಅಲ್ಲಿ ನಾವು ಮಕ್ಕಳಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀವಿ ಈ ಪ್ರಮಾಣ ವಚನ ಸ್ವೀಕಾರ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ತಮ್ಮ ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಈ ಪ್ರಮಾಣ ವಚನ ಸ್ವೀಕಾರ ಇದನ್ನ ಮಾಡೋದ್ರಿಂದ ಈಗ ನಾವು ಅನುಕೂಲ ಏನಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎದುರಾಗುವಂಥ ಸಮಸ್ಯೆಗಳು ಅಥವಾ ಮಕ್ಕಳಿಗೆ ಇರುವಂತಹ ಸಮಸ್ಯೆಗಳನ್ನು ಮಕ್ಕಳಿಂದನೇ ಸಾಲ್ವ್ ಮಾಡಿಸೋ ಅಂತದ್ದು ಆಮೇಲೆ ನಮಗೆ ನಮ್ಮ ಕಾರ್ಯಭಾರದ ಒತ್ತಡ ಏನಿರುತ್ತೆ ನಾವು ಈ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಲ್ಲದೆ ಇತರೆ ಕಾರ್ಯಚಟುವಟಿಕೆಗಳಲ್ಲೂ ನಾವು ಶಿಕ್ಷಕರು ಬ್ಯುಸಿ ಆಗಿರೋದ್ರಿಂದ ಸುಗಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಮಕ್ಕಳನ್ನು ಬಳಸ್ಕೊಳ್ಳಲಿಕ್ಕೆ ಅಂದರೆ ಮಕ್ಕಳಿಗೆ ಒಂದು ಜವಾಬ್ದಾರಿನ ಕೊಡಲಿಕ್ಕೆ ಮಕ್ಕಳನ್ನ ಶಾಲೆಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಂಗ್ ಮಾಡ್ಕೊಳ್ಳಕ್ಕೆ ಮಕ್ಕಳ ಜವಾಬ್ದಾರಿ ಹೆಚ್ಚಿಸಲಿಕ್ಕೆ ಮಕ್ಕಳ ನಾಯಕತ್ವ ಗುಣ ಬೆಳೆಸಲಿಕ್ಕೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತುಂಬಲಿಕ್ಕೆ ಆಮೇಲೆ ಈ ಶಾಲೆಗಳಲ್ಲಿ ಏನು ಕೆಲಸ ಇದೆ ಆರೋಗ್ಯ ಮತ್ತು ನೈರ್ಮಲ್ಯಗಳನ್ನ ನಾವು ಮೇಂಟೈನ್ ಮಾಡಬೇಕು ಗ್ರಂಥಾಲಯನ ಮ್ಯಾನೇಜ್ ಮಾಡಬೇಕು ಮಧ್ಯಾಹ್ನ ಬಿಸಿ ಊಟ ಸರಾಗವಾಗಿ ವಿತರಣೆ ಆಗಂಗೆ ನೋಡ್ಕೋಬೇಕು ಈ ತರದ ಎಲ್ಲ ಶಾಲೆಯ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಮಕ್ಕಳಿಂದನೇ ನಾವು ಏನದು ಅವರಿಗೊಂದು ಒಂದು ಜವಾಬ್ದಾರಿ ಕೊಟ್ಟು ಸುಗಮವಾಗಿ ನಡ್ಕೊಂಡು ಹೋಗಂಗೆ ಮಾಡಲಿಕ್ಕೆ ಈ ನಮಗೆ ಶಾಲಾ ಸಂಸತ್ತು ಅನ್ನೋ ಒಂದು ಕ್ರಿಯಾಶೀಲ ಚಟುವಟಿಕೆ ನಮಗೆಲ್ಲ ಸಹಾಯ ಮಾಡುತ್ತೆ ಇದರ ಅನುಕೂಲಗಳು ಈ ಥರದ್ದು ನಾಯಕತ್ವ ಮಕ್ಕಳಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸೋದು ಮಕ್ಕಳಲ್ಲಿ ಈ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ ಆ ಒಂದು ಕಾನ್ಸೆಪ್ಟ್ನ ಬೆಳೆಸಲಿಕ್ಕೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತುಂಬಲಿಕ್ಕೆ ಈ ಥರದ ಎಲ್ಲ ನಮ್ಮ ಈ ಶಿಕ್ಷಣ ವ್ಯವಸ್ಥೆಯ ಉದ್ದೇಶಗಳನ್ನು ನಾವು ರೀಚ್ ಆಗಲಿಕ್ಕೆ ನಮಗೆ ಇದು ಸಹಾಯ ಮಾಡುತ್ತೆ ಧನ್ಯವಾದಗಳು